ಸ್ವಪ್ರಸಾರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲ್ಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ चैतन्यं सर्वगं सर्वं सर्वभूतगुहाशयं यः सर्व विषयातीतं तस्मै सर्वविदे नमः अंदरे एल्लेल्लियू व्यापिसिकोंडिरुवुदागियू एल्लवू ताने आगिरुवुदागियू सर्वभूतगळ गुहेयल्लियू कूड सर्व विषयगळन्नु मीरिदवनागियू इरुवंतह चैतन्यवु यावुदु उंटो अंतह सर्वज्ञतेगे ओंदु ನಮಸ್ಕಾರ ಅಂತೇಳಿ ಅಂದರೆ ಭಗವಂತನಿಗೆ ನಾವು ಯಾವತ್ತು ಶರಣು ಹೋಗಬೇಕು ಭಗವಂತನಿಗೆ ಶರಣಾಗುವುದೇ ಮಾನವನಿಗೆ ಇರುವಂತಹ ಆ ಪರಮ ಪದವಿಗೆ ಮುಖ್ಯವಾದಂತಹ ದಾರಿಯಾಗುತ್ತದೆ ಹಾಗಾಗಿ ಆ ಚೈತನ್ಯವು ಸರ್ವಗವು ಅಂದರೆ ಎಲ್ಲವನ್ನೂ ವ್ಯಾಪಿಸಿಕೊಂಡಿರುವಂತಹ ಭೂಮಿ ಆಕಾಶ ವಾಯು ಈ ಪಂಚಭೂತ ಎಲ್ಲವನ್ನೂ ವ್ಯಾಪಿಸಿಕೊಂಡಿರುವಂತಹ ಆ ವಿಶೇಷವಾದಂತಹ ಒಂದು ಆ ಶಕ್ತಿ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಚೈತನ್ಯವು ಅಲ್ಲಿ ವ್ಯಾಪ್ತವಾಗಿರುವುದರಿಂದಲೇ ಪ್ರತಿಯೊಂದು ಜಡ ವಸ್ತುಗಳಿಗಾಗಲಿ ಅಥವಾ ಜೀವಿಗಳಿಗಾಗಲಿ ಆ ಚೈತನ್ಯವು ವ್ಯಾಪ್ತವಾಗಿರುವಂಥದ್ದಕ್ಕೆ ಅಲ್ಲಿ ಚೈತನ್ಯ ಅಂತ ಹೇಳುವಂಥದ್ದು ನಾವು ಹಾಗೆಯೇ ಆ ಚೈತನ್ಯವು ಬೆಳಗುತ್ತಿರುವುದರಿಂದ ಅದರ ಇರುವು ಚೈತನ್ಯವೇ ಆಗುತ್ತದೆ ಹಾಗಾದ್ರೆ ಚೈತನ್ಯ ಅಂತ ಹೇಳುವಂತದ್ದು ಏನು ಉದಾಹರಣೆಗೆ ಒಂದು ಜೀವಿಯು ಅದು ಬದುಕಿರಬೇಕಾದ್ರೆ ಅದರ ಒಳಗಿರುವಂತ ಆ ಜೀವ ಅಂತ ಹೇಳುವಂತದ್ದು ಆ ಜೀವಿಯ ಅಥವಾ ದೇಹದ ಅದು ಚೈತನ್ಯವಾಗುತ್ತದೆ ಹಾಗೆ ಒಂದು ದೀಪ ಚೆನ್ನಾಗಿ ಉರಿಬೇಕಾದ್ರೆ ಆ ದೀಪಕ್ಕೆ ಚೈತನ್ಯ ಯಾವುದು ಅಂದ್ರೆ ಅದರ ಇಂಧನ ಎಣ್ಣೆಯು ಅದು ಚೈತನ್ಯವಾಗಿರುತ್ತದೆ ಹಾಗೆ ಒಂದು ಕಟ್ಟಡವು ಚೆನ್ನಾಗಿ ಕಂಗೊಳಿಸಬೇಕಾದ್ರೆ ಅದಕ್ಕೂ ಕೂಡ ಅದಕ್ಕೆ ಹಾಕಿದಂತಹ ಅಡಿಪಾಯವು ಚೆನ್ನಾಗಿ ಗಟ್ಟಿಯಾಗಿದ್ದರೆ ಅಥವಾ ಇತರ ಪರಿಕರಗಳು ಅದಕ್ಕೆ ಪೂರಕವಾಗಿದ್ದರೆ ಅದು ಚೈತನ್ಯವಾಗಿ ಇರುವಂಥದ್ದು ಹಾಗೆ ಹೂವು ಪರಿಮಳವನ್ನು ಬೀರಬೇಕಾದ್ರೆ ಅದರಲ್ಲಿರುವಂಥ ಸುಗಂಧವು ಅದಕ್ಕೆ ಚೈತನ್ಯವು ಕಾಣುತ್ತದೆ ಒಂದು ನಾವು ಬರೆಯುವಂಥ ಲೇಖನಿ ಆ ಲೇಖನಿಗೆ ಅದರಲ್ಲಿರುವಂತಹ ಇಂಧನ ಅಥವಾ ಶಾಯಿ ಅಂತ ಹೇಳುವಂಥದ್ದು ಅದಕ್ಕೆ ಚೈತನ್ಯವಾಗಿರುತ್ತದೆ ಹಾಗೆ ಪ್ರತಿಯೊಂದು ವಸ್ತುವಿಗೂ ಪ್ರತಿಯೊಂದು ಜೀವಿಗೂ ಕೂಡ ಒಂದು ಚೈತನ್ಯ ಅಂತ ಹೇಳುವಂಥದ್ದು ಉಂಟು ಹಾಗಾದರೆ ಆ ಚೈತನ್ಯವೇ ಅದು ಭಗವಂತನ ಸ್ವರೂಪ ಭಗವಂತನ ಸ್ವರೂಪಿಯಾಗಿರುತ್ತದೆ ಈ ಶ್ಲೋಕದಲ್ಲಿ ಸರ್ವಭೂತ ಗುಹಾಶಯ ಎಂದಿದೆ ಇದರ ಅರ್ಥ ಸಕಲ ಪ್ರಾಣಿಗಳ ಹೃದಯ ಗುಹೆಯಲ್ಲೂ ಇರತಕ್ಕದ್ದು ಈ ಜಡ ಪದಾರ್ಥಗಳಲ್ಲೂ ಚೈತನ್ಯವು ಕೂಡ ವ್ಯಾಪ್ತವಾಗಿಯೇ ಇರುವಂಥದ್ದು ಮುಖ್ಯವಾಗಿ ಸರ್ವವೂ ಆಗಿದೆ ಸರ್ವವೂ ಚೈತನ್ಯಮಯವಾಗಿದೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು ಚೈತನ್ಯವು ಎಂದರೆ ಆತ್ಮ ಆತ್ಮವು ಚೈತನ್ಯ ಸ್ವರೂಪಿಯು ಈ ಚೈತನ್ಯವು ಸಕಲ ವಿಷಯಗಳನ್ನು ಮತ್ತು ಬೆಳಗುತ್ತಾ ಅವುಗಳ ಇರುವಿಗೆ ಕಾರಣವಾಗಿರುತ್ತದೆ ಹಾಗೆ ಅದು ಇಲ್ಲವೆಂದು ನಾವು ಅರಿತರೆ ಅಥವಾ ಇದೆಯೆಂದಾಗಿ ತಿಳಿದಲ್ಲವಂತಾದರೆ ಹೀಗೆ ನಾವು ಹೇಳಬಹುದು ಅದು ಕೆಲವರಿಗೆ ಅದು ಉಂಟು ಅಂತ ಅನ್ನಿಸ್ತದೆ ಕೆಲವರು ಅದು ಇಲ್ಲ ಅಂತಲೂ ಹೇಳಬಹುದು ಯಾಕಂದರೆ ಭಗವಂತನ ಅರಿವನ್ನು ಎಲ್ಲರೂ ಒಪ್ಪುವುದಿಲ್ಲ ಕೆಲವರು ದೇವರು ಇದ್ದಾನೆ ಅಂತ ಹೇಳ್ತಾರೆ ಕೆಲವರು ಇಲ್ಲ ಅಂತ ಹೇಳ್ತಾರೆ ಆದರೆ ಈ ಚೈತನ್ಯ ಅಂತ ಹೇಳುವಂಥದ್ದು ಇದೆ ಎಂಬುದನ್ನು ನಾವು ಒಪ್ಪಲೇಬೇಕಾಗ್ತದೆ ಅದನ್ನು ನಾವು ಬೇಕಾದರೆ ಪ್ರಕೃತಿ ಅಂತ ಬೇಕಾದರೆ ಕೊಂಡಾಡ್ಬೋದು ಅಥವಾ ಭಗವಂತ ಅಂತ ಹೇಳ್ಬೋದು ಅಥವಾ ಅಗೋಚರವಾದಂಥ ಇನ್ನೊಂದು ಶಕ್ತಿ ಅಂತ ಬೇಕಾದರೂ ನಾವು ಯಾವ ವಿಧದಲ್ಲೇ ಆದರೂ ಅದನ್ನು ನಾವು ಉಲ್ಲೇಖವನ್ನು ಮಾಡಬಹುದು ಆದ್ದರಿಂದ ಇದು ಇಲ್ಲವೆಂದು ನಾವು ಹೇಳಲಿಕ್ಕೆ ಆಗುವುದೇ ಇಲ್ಲ ಒಂದು ವೇಳೆ ಇಲ್ಲವೆಂದು ಸಂಶಯ ಪಡುವುದಕ್ಕಾಗಲಿ ಸಾಧ್ಯವೇ ಇಲ್ಲ ಮುಖ್ಯವಾಗಿ ತನ್ನ ಇರುವಿಗೆ ಯಾವ ಪ್ರಮಾಣವನ್ನು ಬಯಸದಂಥ ಸ್ವತಃ ಸಿದ್ಧ ವಸ್ತು ಅದು ಭಗವಂತ ಅಥವಾ ಚೈತನ್ಯ ಆ ಭಗವಂತನಿಗೆ ನಿಮ್ಮ ಹೊಗಳಿಕೆಯಾಗಲಿ ತೆಗಳಿಕೆಯಾಗಲಿ ಭಗವಂತ ಇದ್ದಾನಂತ ಹೇಳಿದ ಕೂಡ ಅವನಿಗೆ ಸಂತೋಷ ಆಗುವುದಿಲ್ಲ ಇಲ್ಲ ಅಂತ ಹೇಳಿದ ಕೂಡ ಅವನಿಗೆ ಬೇಸರ ಆಗುವುದಿಲ್ಲ ಅಂತಹ ಈ ಹೊಗಳಿಕೆ ತೆಗಳಿಕೆಗಳೆಲ್ಲವನ್ನೂ ಮೀರಿದಂತಹ ವಿಶೇಷವಾದಂತಹ ಆ ಭಗವಂತನ ಶಕ್ತಿಯೇ ಅದು ಚೈತನ್ಯವಾಗಿರುತ್ತದೆ ಆದ್ದರಿಂದ ದೇವರು ಇದ್ದಾನೆ ನಮ್ಮ ಮನೆಯಲ್ಲಿ ಇದ್ದಾನೆ ಅಂದರೆ ಅಲ್ಲಿ ದೇವರಿಗಿದ್ದಾನೆ ನಮ್ಮ ಮನೆಯಲ್ಲಿ ದೇವರು ಇಲ್ಲ ಅಂತ ನಾವು ಅಂದುಕೊಂಡ್ರೆ ಅಲ್ಲಿ ದೇವರು ಇಲ್ಲ
ಹಾಗಾದರೆ ಇದಕ್ಕೊಂದು ಸೂಕ್ತವಾದಂಥ ಒಂದು ವಿಶೇಷವಾದಂಥ ಒಂದು ಕತೆ ಬರ್ತದೆ. ಒಬ್ಬ ಬೆಟ್ಟದ ಮೇಲೆ ಒಂದು ಗುಡಿಸಲನ್ನು ಕಟ್ಟಿಕೊಂಡು ಅಲ್ಲಿ ವಾಸವಾಗಿ ಇರುವಂಥದ್ದು. ಹೀಗೆ ವಾಸವಾಗಿ ಇದ್ದಾಗ ಅವನಿಗೆ ಗುಡಿಸಲಾದರೂ ಅವನಿಗೆ ಅದು ಅರಮನೆಯಷ್ಟೇ ಆತ ಪ್ರೀತಿಯನ್ನು ಮಾಡ್ತಾ ಇದ್ದ. ನೋಡುಗರಿಗೆ ಅದು ಗುಡಿಸಲಿನ ಹಾಗೆ ಕಾಣ್ತದೆ, ಆದರೆ ಅವನು ಅರಮನೆಯಷ್ಟೇ ಅದನ್ನು ಪ್ರೀತಿ ಮಾಡ್ತಿದ್ದ, ಅದರಲ್ಲಿ ವಾಸವಾಗಿದ್ದ, ಬಹಳಷ್ಟು ಸಂತೋಷದಿಂದಲೇ ದಿನಗಳನ್ನು ಕಳೆಯುತ್ತಿದ್ದ. ಹೀಗಿರಲು ಒಂದು ದಿನ ಭೀಕರವಾದಂತಹ ಬಿರುಗಾಳಿ ಅಲ್ಲಿ ಬೀಸ್ತದೆ. ಈ ಬಿರುಗಾಳಿಯು ಬೀಸಿದಾಗ ಮೊದಲೇ ಎತ್ತರವಾದಂಥ ಪ್ರದೇಶ, ಆ ಸಂದರ್ಭದಲ್ಲಿ ಆತನ ಆ ಗುಡಿಸಲು ಅಂತ ಹೇಳುವಂಥದ್ದು ಅಲುಗಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಆಗ ಆತನಿಗೆ ಭಯ ಉಂಟಾಗ್ತದೆ. ಹಾಗಾದರೆ ಇದೇ ತರನಾಗಿ ಬಿರುಗಾಳಿ ಏನಾದರೂ ಬೀಸಿತು ಅಂತಾದರೆ ನನ್ನ ಈ ಗುಡಿಸಲು ಅಂತ ಹೇಳುವಂಥದ್ದು ಅದು ಆ ಬಿರುಗಾಳಿಯು ಕೆಡುವುದಂತೂ ಖಂಡಿತ. ಹಾಗಾಗಿ ಆ ಗಾಳಿಯಿಂದ ನಾನು ರಕ್ಷಣೆಯನ್ನು ಪಡ್ಕೊಳ್ಬೇಕಾದ್ರೆ ಈಗಂತೂ ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ. ಹಾಗಾದರೆ ಈ ಗಾಳಿಗೆ ಅಧಿದೇವತೆಯಾದಂತಹ ವಾಯುದೇವನನ್ನೇ ನಾನು ಪ್ರಾರ್ಥಿಸಿದರೆ ನನ್ನ ಕಷ್ಟಕ್ಕೆ ಪರಿಹಾರ ಸಿಗಬಹುದು ಅಂತ. ಯಾಕಂದರೆ ಮನುಷ್ಯನಿಗೆ ಹಾಗೆ ಯಾರಿಂದಲೂ ಯಾವ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತಾದಾಗ ಆಪತ್ಕಾಲದಲ್ಲಿ ನಾವು ಭಗವಂತನನ್ನು ಸ್ಮರಣೆ ಮಾಡುವಂಥದ್ದು. ಹಾಗೆ ನಮಗಳಿಗೇನು ದೇವರುಗಳಿಗೇನು ಕೊರತೆಗಿಲ್ಲ. ಒಂದೊಂದು ವಿಚಾರಕ್ಕೂ ಒಬ್ಬೊಬ್ಬ ದೇವತೆ ಇದ್ದಾನೆ, ಅಧಿದೇವತೆ ಇದ್ದಾನೆ. ಹಾಗಾಗಿ ಗಾಳಿಗೆ ವಾಯುದೇವನು ಅಧಿಪತಿ ಆದ್ದರಿಂದ ಇದನ್ನು ಅರಿತಂತಹ ಆ ಗುಡಿಸಲಿನಲ್ಲಿದ್ದಂತಹ ಆ ಬಡವ ಅಲ್ಲಿ ವಾಯುದೇವನನ್ನು ಕುರಿತು ಪ್ರಾರ್ಥನೆ ಮಾಡುವಂಥದ್ದು. ಹೇ ವಾಯುದೇವ, ನೀನೇನಾದರೂ ಈ ಬಿರುಗಾಳಿ ಮೂಲಕ ನನ್ನ ಈ ಗುಡಿಸಲನ್ನು ಕೆಡಿಸಿದೆ ಅಂತಾದರೆ ನಾನು ಮತ್ತೆ ಬದುಕುವುದು ಹೇಗೆ? ನನ್ನ ಜೀವನ ಅಂತ ಹೇಳುವಂಥದ್ದು ನಶ್ವರ ಆಗ್ತದೆ. ಈ ಗಿಡಿಸಲನ್ನು ಕಟ್ಟಲಿಕ್ಕೆ ನಾನು ಬಹಳಷ್ಟು ಶ್ರಮವನ್ನು ಪಟ್ಟಿದ್ದೇನೆ, ಕಷ್ಟವನ್ನು ಪಟ್ಟಿದ್ದೇನೆ. ಹಾಗಾಗಿ ದಯವಿಟ್ಟು ನೀನು ನನ್ನ ಗುಡಿಸಲನ್ನು ಕೆಡವಬೇಡ ಅಂತ ಪ್ರಾರ್ಥನೆ ಮಾಡ್ತಾನೆ. ಆದರೆ ಇವನ ಪ್ರಾರ್ಥನೆ ಅಂತ ಹೇಳುವಂಥದ್ದು ಆ ವಾಯುದೇವನಿಗೆ ಕೇಳಿಸಲಿಲ್ಲ ಅಂತ ಕಾಣ್ತದೆ. ಇನ್ನೂ ಜೋರಾಗಿ ಗಾಳಿ ಬೀಸತೊಡಗಿತು. ಆಗ ಮತ್ತೊಂದು ರೀತಿಯಾದಂತಹ ಉಪಾಯವನ್ನು ಮಾಡ್ತಾನೆ. ಹಾಗಾದರೆ ಏನು ಉಪಾಯ ಮಾಡ್ತಾನೆ ಅಂದರೆ, ಆತ ವಾಯುದೇವನ ಪುತ್ರ ಹನುಮಂತ ಅಂತ ಹೇಳುವಂಥದ್ದು ಆತನಿಗೆ ಗೊತ್ತಿತ್ತು. ಹಾಗಾಗಿ ಮಗನ ಮೇಲಿನ ಪ್ರೀತಿಯಿಂದಲಾದರೂ ವಾಯುದೇವನು ನನ್ನ ಗುಡಿಸಲನ್ನು ರಕ್ಷಿಸಬಹುದು, ರಕ್ಷಣೆಯನ್ನು ಮಾಡಬಹುದು ಅಂತ ಅಲ್ಲಿ ಮತ್ತೆ ಪುನಃ, ಹೇ ವಾಯುದೇವ, ನಾನು ನಿನ್ನ ಮಗನಾದಂಥ ಹನುಮಂತನ ಭಕ್ತನಾಗಿದ್ದೇನೆ, ಆತನ ಮೇಲಿನ ಪ್ರೀತಿಯಿಂದಲಾದರೂ ಕೂಡ ನೀನು ನನ್ನ ಈ ಗುಡಿಸಲನ್ನು ರಕ್ಷಿಸಬೇಕು, ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ. ಆದರೂ ಕೂಡ ಆ ಗಾಳಿಯ ರಭಸ ಅಂತೇಳುವಂಥದ್ದು ಕಡಿಮೆಯಾಗಲಿಲ್ಲ, ಅದು ತೀವ್ರತೆಯನ್ನು ಪಡೆದುಕೊಳ್ತಾ ಇತ್ತು. ಮತ್ತೆ ಪುನಃ ಗಾಬರಿಯಾದಂಥ ಆತ ಮತ್ತೊಂದು ಉಪಾಯವನ್ನು ಮಾಡ್ತಾನೆ. ಹಾಗಾದರೆ ನಾನು ವಾಯುದೇವರ ಭಕ್ತನಾಗಿದ್ದೇನೆ, ಹಾಗೆ ವಾಯುದೇವರ ಮಗನಾದಂಥ ಹನುಮಂತನನ್ನು ನಾನು ಪೂಜಿಸ್ತಾ ಇದ್ದೇನೆ, ಹಾಗಾದರೆ ಹನುಮಂತ ಶ್ರೀರಾಮಚಂದ್ರನನ್ನು ಭಕ್ತನಾಗಿದ್ದಾನೆ, ಶ್ರೀರಾಮ ದೇವರನ್ನು ತನ್ನ ಆರಾಧ್ಯ ದೈವ ಅಂತ ಆತ ತಿಳಿದುಕೊಂಡಿದ್ದಾನೆ. ಹಾಗಿರುವಾಗ ನಾನು ಮತ್ತೊಂದು ವಿಚಾರವನ್ನು ಅಲ್ಲಿ ಹೇಳಬೇಕು. ಮತ್ತೆ ಪುನಃ ವಾಯುದೇವನನ್ನು ಪ್ರಾರ್ಥನೆ ಮಾಡ್ತಾನೆ, ನಿನ್ನ ಮಗನ ಭಕ್ತನಾದಂತಹ ನಾನು ಹಾಗೂ ನಿನ್ನ ಮಗ ಆ ಶ್ರೀರಾಮಚಂದ್ರನ ಭಕ್ತನೂ ಆಗಿದ್ದಾನೆ, ಹಾಗಾಗಿ ನಾನು ಕೂಡ ಶ್ರೀರಾಮಚಂದ್ರನ ಭಕ್ತನಾಗಿರುವುದರಿಂದ ಈ ಮನೆ ಅಂತೇಳುವಂಥದ್ದು, ಈ ಗುಡಿಸಲು ಅಂತೇಳುವಂಥದ್ದು ಆ ಶ್ರೀರಾಮ ದೇವರ ಮನೆಯೇ ಆಗಿರುತ್ತದೆ. ಹಾಗಾಗಿ ನಿನ್ನ ಮಗನ ಆರಾಧಿಸುವಂಥ ಆ ದೇವರ ಮನೆಯನ್ನು ಉಳಿಸಿಕೊಳ್ಳುವುದು ಅಲ್ಲಿ ನಿನ್ನ ಕರ್ತವ್ಯವೂ ಆಗಿದೆ. ಹಾಗಾಗಿ ಈ ಮನೆಯನ್ನು ನೀನು ಏನೂ ಮಾಡದೆ ಇದನ್ನು ಉಳಿಸಿಕೊಡಬೇಕು ಅಂತ ಹೇಳಿ ಮತ್ತೆ ಪುನಃ ಪರಮಭಕ್ತಿಯಿಂದ ಅಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಆದರೆ ಇವನು ಯಾವ ರೀತಿಯಿಂದ ಯಾವ ಪರಿಯಿಂದಲೂ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದರೂ ಅದು ವಾಯುದೇವನಿಗೆ ಕೇಳಿಸಲೇ ಇಲ್ಲ. ಆ ಗಾಳಿಯ ತೀವ್ರತೆ ಅಂತೇಳುವಂಥದ್ದು ಮತ್ತಷ್ಟು ಹೆಚ್ಚಾಗತೊಡಗಿತು. ಆಗ ಗುಡಿಸಲು ಜೋರಾಗಿ ಅಲ್ಲಾಡತೊಡಗಿತು. ಒಳಗೆ ಕುಳಿತಂಥ ಈ ಬಡವನಿಗೆ ಅಲ್ಲಿ ಗಾಬರಿಯಾಯಿತು. ಇನ್ನು ನಾನು ಇದೇ ರೀತಿಯಾಗಿ ಕುಳಿತು ನಾನು ದೇವರನ್ನು ಪ್ರಾರ್ಥನೆ ಮಾಡಿ ದೇವರು ನನ್ನನ್ನು ರಕ್ಷಿಸುತ್ತಾನೆ ಅಂದುಕೊಂಡ್ರೆ ಅದು ನನ್ನ ಮೂರ್ಖತನ ಆದೀತು. ಜೀವ ಉಳಿದರೆ ತಾನೇ ಈ ಗುಡಿಸಲು ಅಂತೇಳುವಂಥದ್ದು. ಆದ್ದರಿಂದ ಮೊದಲು ನಾನು ಜೀವವನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳಿ ಅಲ್ಲಿ ಆ ಗುಡಿಸಲಿನಿಂದ ಆತ ಹೊರಕ್ಕೋಡಿ ಬರ್ತಾನೆ. ಈತ ಹೊರಕ್ಕೋಡಿ ಬರುವುದಕ್ಕೂ ಗುಡಿಸಲು ಅಲ್ಲಾಡುತ್ತಾ ಕೆಳಕ್ಕೆ ಬೀಳುವುದಕ್ಕೂ ಅಲ್ಲಿ ಸರಿ ಹೋಗ್ತದೆ. ಆಗ ಅಲ್ಲಿ ಅನ್ನಿಸ್ತದೆ, ಓ ದೇವರೇ, ನಾನು ಹೊರಕ್ಕೆ ಬರುವವರೆಗಾದರೂ ನೀನು ಕಾದಿಯಲ್ಲ, ಅಷ್ಟಾದರೂ ನೀನು ನನ್ನ ಮೇಲೆ ಕರುಣೆಯನ್ನು ತೋರಿದೆಯಲ್ಲ,
ಎಂಬಂಥ ಕೃತಜ್ಞತೆಯೊಂದಿಗೆ ಅಲ್ಲಿ ದುಃಖವನ್ನು ವ್ಯಕ್ತಪಡ್ತಾನೆ. ಯಾಕಂದರೆ ನಾನು ಮೊದಲೇ ಹೇಳಿದೆ, ಇದು ನನ್ನ ಮನೆಯಲ್ಲ ಶ್ರೀರಾಮಚಂದ್ರನ ಮನೆ ಅಂತ. ಆಗ ಅವನು ಬೊಬ್ಬೆ ಹಾಕ್ತಾ ಹೇಳ್ತಾನೆ, ಹಾಗಾದರೆ ಇದು ದೇವರ ಮನೆಯಲ್ಲ, ಇದು ದೈವದ ಮನೆ ಅಂತ ಹೇಳಿ ಅರಚುತ್ತ ಅಲ್ಲಿ ಬೇಸರವನ್ನು ವ್ಯಕ್ತಪಡಿಸ್ತಾನೆ, ಅಲ್ಲಿ ದುಃಖವನ್ನು ಪಡ್ತಾನೆ. ಹಾಗಾಗಿ ಈ ಕತೆ ಅಂತ ಹೇಳುವಂಥದ್ದು ಇದು ಒಂದು ಸಂದರ್ಭ. ಯಾಕಂದರೆ ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲೂ ಕೂಡ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿ, ಸಂಕಟಮಯವಾದಂತಹ ಪರಿಸ್ಥಿತಿ, ನಮಗೆ ಏನೂ ಮಾಡಲಿಕ್ಕೆ ಸಾಧ್ಯವಾಗದಂತಹ ಸ್ಥಿತಿ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಂದರ್ಭ ಅಂತ ಹೇಳುವಂಥದ್ದು ಬಂದು ಒದಗ್ತದೆ. ಹಾಗಾಗಿ ಕಷ್ಟ ಬಂದಾಗ ಸಂಕಷ್ಟದಿಂದ ಪಾರಾಗುವುದಕ್ಕೆ ದೇವರಿಗೆ ಮೊರೆಯಿಡುತ್ತಾ, ಇದು ನಮ್ಮ ಮನೆಯಲ್ಲ, ಇದು ನಿನ್ನ ಮನೆ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಸಹಜವೇ. ಹಾಗೆ ಈ ಪ್ರಾರ್ಥನೆ ಫಲ ಕೊಡದೇ ಇದ್ದಾಗ, ಗುಡಿಸಲು ಬೀಳುವಾಗ, ಪ್ರಾಣ ಉಳಿದರ ಸಾಕೆಂದು ಹೊರಗೋಡಿ ಬರುತ್ತಾನೆ. ಹಾಗೆ ಬರುವಾಗ ಇದು ದೇವರ ಮನೆಯಲ್ಲ, ದೈವದ ಮನೆ ಎಂದು ಅಲ್ಲಿ ಹೇಳುವಂಥದ್ದು ಅದು ಕೂಡ ಸಹಜವೇ ಆಗಿದೆ. ಹಾಗೆ ಇದು ಮನುಷ್ಯನ ಒಂದು ಸಾಮಾನ್ಯವಾದಂಥ ಗುಣ. ದೇವರು ನನಗೆ ಒಳ್ಳೆಯದು ಮಾಡಿದರೆ ದೇವರು ಕರುಣಾಮಯ ಅಂತ. ದೇವರು ನಮಗೆ ಒಳ್ಳೆಯದು ಮಾಡಲಿಲ್ಲ, ನಮ್ಮ ಸಂಕಷ್ಟಕ್ಕೆ ಆತ ಸ್ಪಂದಿಸಲಿಲ್ಲ ಅಂದಾಗ ಆತ ನಿಷ್ಕರುಣಿ ಅಂತ ನಾವು ಹೇಳ್ತೇವೆ. ಇದು ಸಾಮಾನ್ಯವಾಗಿ ಎಲ್ಲರೂ ಹೇಳುವಂತಹ ಮಾತು. ಹಾಗೆ ಈ ಬಡವನು ಕೂಡ ಅದೇ ರೀತಿ ಆಗಿದ್ದಾನೆ. ಆದರೆ ಇಷ್ಟೆಲ್ಲವನ್ನು ಕೇಳಿದಂಥ ನಾವು ಇಲ್ಲಿ ನಾವು ಏನು ಅರ್ಥ ಮಾಡಿಕೊಳ್ಬೇಕು, ಇದರಲ್ಲಿರುವಂತಹ ನೀತಿ ಏನು ಎಂದು ತಿಳಿದುಕೊಳ್ಬೇಕಾದ್ರೆ, ದೇವರು ಕರುಣೆಯೂ ಅಲ್ಲ, ನಿಷ್ಕರುಣಿಯೂ ಅಲ್ಲ. ಆ ಭಗವಂತನಿಗೆ ಹೊಗಳಿಕೆಯೂ ಬೇಡ, ತೆಗಳಿಕೆಯೂ ಬೇಡ. ನಾವು ಮಾಡಿದ ಕರ್ಮಾನುಸಾರ ಭಗವಂತ ನಮಗೆ ಫಲವನ್ನು ಕೊಡುತ್ತಾನೆ ಹೊರತು ಅದಕ್ಕಿಂತ ಹೆಚ್ಚಿನದ್ದು ಕೊಡುವಂಥ ಅಧಿಕಾರ ಅವನಿಗೆ ಇಲ್ಲ. ಹಾಗಾಗಿ ಹೊಗಳಿಕೆಗೆ ತೆಗಳಿಕೆಗೆ ಬಗ್ಗದಂತಹ, ಅದನ್ನು ಅಪೇಕ್ಷಿಸದಂತಹ ಇರುವಂಥದ್ದೇ ಅದು ಸ್ವತಃ ಸಿದ್ಧ ವಸ್ತು ಅಂತ ಹೇಳಿ ಅಲ್ಲಿ ನಮ್ಮ ಹಿರಿಯರು ಅಥವಾ ನಮ್ಮ ಋಷಿಮುನಿಗಳು ಅಲ್ಲಿ ಪ್ರತಿಪಾದಿಸಿದ್ದಾರೆ. ಅಂತಹ ಸ್ವತಃ ಸಿದ್ಧ ವಸ್ತುವನ್ನು, ದೇವರನ್ನು ನಾವು ಹೇಗೆ ಪ್ರಾರ್ಥಿಸಬೇಕು, ಯಾವ ಪ್ರಾರ್ಥನೆ ದೇವರು ಅಂಗೀಕರಿಸುತ್ತಾರೆ ಅದನ್ನು ನಾವು ನೋಡಬೇಕಾಗ್ತದೆ. ಯಾಕಂದರೆ ನಾವು ಏನಾದರೂ ಪ್ರಾರ್ಥನೆ ಮಾಡಬೇಕಾದ್ರೆ, ಕಷ್ಟವನ್ನು ಹೇಳಬೇಕಾದ್ರೆ ಅರ್ಚಕರನ್ನು ಪುರೋಹಿತರಲ್ಲಿ ಹೋಗಿ ಅವರಿಗೆ ದಕ್ಷಿಣೆಯನ್ನು ಕೊಟ್ಟು ದೇವರೇ ಪ್ರಾರ್ಥಿಸಿಕೊಳ್ಳಿ ಅಂತ. ಅದು ಒಂದು ರೀತಿಯಾದಂಥ ಸರಿಯಾದ ಮಾರ್ಗವಾದರೂ ಕೂಡ ನಾವು ನೇರವಾಗಿ ದೇವರಲ್ಲಿ ಆತ್ಮ ನಿವೇದನೆ ಮಾಡಿಕೊಳ್ಳುವಂಥದ್ದು ಅದು ಅತ್ಯಂತ ಶ್ರೇಷ್ಠವಾದ್ದು. ಯಾಕಂದರೆ ನಮ್ಮ ಕಷ್ಟವನ್ನು ದೇವರಲ್ಲಿ ನಾವೇ ಕೇಳಿಕೊಳ್ಳುವುದು ಅದು ವಿಶೇಷವಾದಂತಹ ಫಲವನ್ನು ನೀಡುವಂಥದ್ದು. ಹಾಗಾದರೆ ಈ ಪ್ರಾರ್ಥನೆ ದೇವರು ಯಾವ ರೀತಿಯ ಪ್ರಾರ್ಥನೆಯನ್ನು ಅಂಗೀಕರಿಸುತ್ತಾನೆ ಇದನ್ನು ನಾವು ಸ್ವಲ್ಪ ನೋಡುವುದಾದರೆ, ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಒಬ್ಬ ರೈತನಿದ್ದ. ಬೆಳಿಗ್ಗೆನಿಂದ ಸಾಯಂಕಾಲದವರೆಗೆ ಕಷ್ಟಪಟ್ಟು ದುಡಿಯುವಂಥದ್ದು, ದುಡಿದು ಆಯಾಸವನ್ನು ಪರಿಹರಿಸುವಂಥ ಸಂದರ್ಭ ಸಾಯಂಕಾಲದಲ್ಲಿ ಊಟ ಇತ್ಯಾದಿಗಳನ್ನು ಮುಗಿಸಿ ಆತ ದೇವರನ್ನು ಪ್ರಾರ್ಥನೆ ಮಾಡುವಂಥದ್ದು. ಯಾಕಂದರೆ ಬ್ರಾಹ್ಮಣರಿಗಾದರೆ ಅವರು ತ್ರಿಕಾಲದಲ್ಲಿಯೂ ಕೂಡ ದೇವರನ್ನು ಪ್ರಾರ್ಥನೆ ಮಾಡಬೇಕು, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ, ಹೀಗೆ ಸಂದರ್ಭ ಸಿಕ್ಕಿದಾಗೆಲ್ಲ. ಆದರೆ ಈ ಕಾಯಕವೇ ಕೈಲಾಸ ಅಂತ ತಿಳಿದು ಹೊಲದಲ್ಲಿ ದುಡಿಯುವಂಥ ಈ ರೈತನಿಗೆ ಅದಕ್ಕೆ ಅವಕಾಶ ಇರಲಿಲ್ಲ. ಅದಕ್ಕಾಗಿ ತನ್ನ ಎಲ್ಲ ದೈನಂದಿನ ಕಾರ್ಯಗಳು ಮುಗಿದ ನಂತರ ಊಟ ಆದ ಮೇಲೆ ಆತ ಮಲಗುವ ಮುಂಚೆ ಆ ಭಗವಂತನನ್ನು ಆತ ಪ್ರತಿನಿತ್ಯವೂ ಕೂಡ ಆತ ಪ್ರಾರ್ಥಿಸುತ್ತಿದ್ದ. ಹಾಗಾದರೆ ಹೇಗೆ ಪ್ರಾರ್ಥಿಸುತ್ತಿದ್ದ? ಇವನದ್ದೊಂದು ರೀತಿಯಾದಂಥ ವಿಶೇಷವಾದಂಥ ಪ್ರಾರ್ಥನೆಯಾಗಿತ್ತು. ಅವನು ಭಗವಂತನಿಗೆ ಎರಡೂ ಕರಗಳನ್ನು ಜೋಡಿಸಿ ಅಲ್ಲಿ ಬೇಡುವಂಥದ್ದು, ಹೇ ಭಗವಂತ, ನೀನು ಬಹಳಷ್ಟು ಕರುಣಾಮಯಿ, ಯಾಕಂದರೆ ನನ್ನಂಥ ಸಾಮಾನ್ಯನೇ ಬೆಳಗ್ಗಿನಿಂದ ಸಾಯಂಕಾಲದ ಹೊತ್ತು ಈ ಹೊಲದಲ್ಲಿ ದುಡಿದಂಥ ಸಂದರ್ಭದಲ್ಲಿ ಬಹಳ ಆಯಾಸಗೊಳ್ತೇನೆ. ಸಾಯಂಕಾಲ ಆಗುವಾಗ ಕೈಕಾಲುಗಳಂತೇಳುವಂಥದ್ದು ಬಿಡಿಸಲಿಕ್ಕೆ ಆಗಲಿಲ್ಲ, ಬಹಳಷ್ಟು ಮೈಕೈ ನೋವಾಗ್ತದೆ. ಹಾಗಿರುವಾಗ ಇಡೀ ಪ್ರಪಂಚವನ್ನೇ ನೀನು ಆಳುವುದಕ್ಕೆ ಅಥವಾ ಅದನ್ನು ನೀನು ಒಂದು ರೀತಿಯಾಗಿ ಸಮತೋಲನವನ್ನು ತರುವುದಕ್ಕೆ ಎಷ್ಟು ರೀತಿ ನೀನು ಹೆಣಗಾಡ್ತಿದ್ದಿ. ನಿನ್ನ ಸೇವೆ ಅಂತೇಳುವಂಥದ್ದು ಅಪಾರವಾದದ್ದು. ನೀನು ಒಂದು ನಿಮಿಷ ಎಚ್ಚರ ತಪ್ಪಿದರೂ ಕೂಡ ಈ ಪ್ರಪಂಚ ಅಂತ ಹೇಳುವಂಥದ್ದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿರುವಾಗ ನನ್ನ ಮನೆಗೆ ನೀನು ಆಯಾಸವಾದಾಗ ನೀನು ಒಂದು ದಿನ ಆದರೂ ಬಾ, ನಿನ್ನನ್ನು ನಾನು ಮನೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಹಾಗಾಗಿ ನಿನಗೆ ದೇಹಕ್ಕೆ ಆದಂಥ ಆಯಾಸವನ್ನು ಪರಿಹರಿಸಲಿಕ್ಕೆ ನಿನಗೆ ಎಣ್ಣೆಯನ್ನು ಹಚ್ಚುವಂಥದ್ದು, ಬಿಸಿ ನೀರಿನ ಸ್ನಾನವನ್ನು ಮಾಡಿಸುವಂಥದ್ದು, ನನ್ನ ಹಾಸಿಗೆಯನ್ನು ನಿನಗೆ ಮಲಗಲಿಕ್ಕೆ ಕೊಡುವಂಥದ್ದು, ಊಟ ಮಾಡಲಿಕ್ಕೆ ನಿನಗೆ ಗಂಜಿಯನ್ನು ಕೊಡುವಂಥದ್ದು, ನೆಚ್ಚಿಕೊಳ್ಳಲಿಕ್ಕೆ ಉಪ್ಪಿನಕಾಯಿಯನ್ನು ಕೊಡುವಂಥದ್ದು, ಹೀಗಾಗಿ ಒಂದು ದಿನ ಪೂರ್ತಿ ನಿನ್ನ ಸೇವೆಯನ್ನು ಮಾಡ್ತೇನೆ. ಹಾಗಾಗಿ ಇಷ್ಟೊಂದು ದಣಿದಿರುವ ನಿನಗೆ ಸೇವೆ ಮಾಡುವುದು ನನ್ನ ಕರ್ತವ್ಯವೂ ಆಗಿದೆ. ಹಾಗಾಗಿ ಬಿಸಿ ಬಿಸಿ ಗಂಜಿಯನ್ನು, ನೆಚ್ಚಿಕೊಳ್ಳಲು ಉಪ್ಪಿನಕಾಯಿಯನ್ನು
ಕೊಡುತ್ತೇನೆ ಯಾವತ್ತಾದರೂ ಬಾ ಅಂತ ಮತ್ತೆ ಮತ್ತೆ ಅದನ್ನೇ ಆತ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಇದು ಆತನ ದೈನಂದಿನವಾದಂತಹ ಒಂದು ಪ್ರಾರ್ಥನೆಯ ಪರಿ. ಹೀಗಿರಲು ಒಂದು ದಿನ ಇವನು ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಈ ಪರಿವ್ರಾಜಕ ಅಂತ ಹೇಳುವವನು ಒಬ್ಬ ಆ ರೈತನ ಮನೆಯ ಜಗಲಿನಲ್ಲಿ ಅಲ್ಲಿ ಆಶ್ರಯವನ್ನು ಪಡೆದುಕೊಳ್ಳಲು ಅರ್ಥಾತ್ ಆ ರಾತ್ರಿಯನ್ನು ಕಳೆದುಕೊಳ್ಳಲಿಕ್ಕೆ ಅಲ್ಲಿ ಬರುವಂಥದ್ದು. ಅಂದರೆ ಸನ್ಯಾಸಿಗಳಲ್ಲಿ ಎರಡು ವಿಧ, ಒಂದು ಮಠದಲ್ಲಿ ಇರುವಂಥ ಸನ್ಯಾಸಿಗಳು ಬೇರೆ, ಅವರು ಮಠಾಧಿಪತಿಗಳು. ಆದರೆ ಈ ಪರಿವ್ರಾಜಕರು ಅಂದರೆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಅವರು ಒಂದು ಊರಿನಿಂದ ಒಂದು ಊರಿಗೆ ಅಲ್ಲಿ ಭಗವನ್ನಾಮ ಸ್ಮರಣೆಯನ್ನು ಮಾಡುತ್ತಾ ಅಲ್ಲಿ ಅಲೆದಾಡುವಂಥದ್ದು. ಆ ದಿನ ರಾತ್ರಿ ಆದೊಡನೆ ಅವರು ಯಾವ ಊರಿನಲ್ಲಿ ಇರುತ್ತಾರೋ, ಎಲ್ಲಿ ಇರುತ್ತಾರೋ, ಅಲ್ಲೇ ಎಲ್ಲಾದರೂ ಆಶ್ರಯವನ್ನು ಪಡೆದು ಅವರು ತಮ್ಮ ದಿನವನ್ನು ಕಳೆಯುವಂಥದ್ದು. ಹಾಗೆಯೇ ಈ ರೀತಿಯಾಗಿ ಬಂದಂತಹ ಪರಿವ್ರಾಜಕ ಈ ರೈತನ ಮನೆಯ ಜಗುಲಿಯಲ್ಲಿ ಆಶ್ರಯವನ್ನು ಪಡೆದುಕೊಳ್ಳಬೇಕೆಂದು ಇಚ್ಛಿಸಿ ಅಲ್ಲಿ ಬಂದು ಕುಳಿತುಕೊಂಡಿದ್ದ ಈ ರೈತನು ಮಾಡುವಂತಹ ಪ್ರಾರ್ಥನೆಯನ್ನು ಆತ ಕೇಳಿಸ್ತಾ ಇದ್ದ. ಆಗ ಅವನಿಗೆ ಈ ಪ್ರಾರ್ಥನೆಯನ್ನು ಕೇಳಿ ಕಸಿವಿಸಿ ಆಯಿತು. ಅವನಿಗೆ ಒಂದು ರೀತಿಯಾದಂಥ ಕೋಪ ಬಂತು. ಯಾಕಂದರೆ ಅವನು ವೇದ ಪುರಾಣ ಎಲ್ಲವನ್ನು ಸ್ವಲ್ಪ ತಿಳ್ಕೊಂಡಿದ್ದ. ಆಗ ಈ ಕೋಪದಿಂದಲೇ ಆ ರೈತನನ್ನು ಕರೆದು ಅಲ್ಲಿ ಕೇಳ್ತಾನೆ. ಹಾಗಾದರೆ ಏನು ರೈತನಲ್ಲಿ ಕೇಳುವಂಥದ್ದು ಅಂದರೆ, ಅವರು, ಏ ರೈತ, ನೀನು ಪ್ರಾರ್ಥನೆ ಮಾಡುವಂಥದ್ದು ಸ್ವಲ್ಪವೂ ಸರಿಯಿಲ್ಲ. ಯಾಕೆ ಸರಿಯಿಲ್ಲ? ಇದು ದೇವರ ನಂಬಿಕೆಗೆ ವಿರುದ್ಧವಾದ್ದು, ಅರ್ಥಾತ್ ನಮ್ಮಂಥ ಪ್ರಾಜ್ಞರ ನಂಬಿಕೆಗೂ ವಿರುದ್ಧವಾದ್ದು. ದೇವರೇನು, ಅವನಿಗೆ ಆಕಾರ ಇಲ್ಲ, ಅವನು ನಿರಾಕಾರಿಯಾಗಿದ್ದಾನೆ, ಅವನಿಗೆ ಹಸಿವು ಬಾಯಾರಿಕೆ ಅಂತೇಳುವಂಥದ್ದು ಇಲ್ಲ, ಹಸಿವು ಬಾಯಾರಿಕೆಗಳಿಂದ ಆತ ವಿಮುಖನಾಗಿರುವಂಥದ್ದು. ಹಾಗಾಗಿ ಈ ನಿರಾಕಾರ ಸ್ವರೂಪಿಯಾದಂತಹ ಹಸಿವು ಬಾಯಾರಿಕೆ ಮರಣ ಇತ್ಯಾದಿಗಳು ಯಾವುದೂ ಇಲ್ಲದಂತಹ ಭಗವಂತನಿಗೆ ನೀನು ಮನೆಗೆ ಕರೆದು ಅವನಿಗೆ ಗಂಜಿಯನ್ನು ಕೊಡುವುದಾಗಲಿ, ಅವನಿಗೆ ಹಾಸಿಗೆಯನ್ನು ಕೊಡುವುದಾಗಲಿ, ಬಿಸಿ ನೀರಿನ ಸ್ನಾನವನ್ನು ಮಾಡಿಸುವುದಾಗಲಿ, ಇದು ಹೇಗೆ ಸಾಧ್ಯ ಆಗ್ತದೆ? ಇದು ಒಂದು ರೀತಿಯಾದಂಥ ಅಸಂಬದ್ಧವಾದಂತಹ ಪ್ರಾರ್ಥನೆಯಾಗಿರುತ್ತದೆ. ನಿನ್ನ ಪ್ರಾರ್ಥನೆ ಅಂತ ಹೇಳುವಂಥದ್ದು ದೇವರಿಗೆ ಮಾಡುವ ಅಪಮಾನವಾಗಿರುತ್ತದೆ. ಹಾಗಾಗಿ ನಿನ್ನ ಪ್ರಾರ್ಥನೆ ಅಂತ ಹೇಳುವಂಥದ್ದು ದೇವರಿಗೆ ಅವಮಾನವಾಗ್ತದೆ. ಹಾಗಾಗಿ ನಿನಗೆ ಮುಂದೆ ನರಕವೇ ಗತಿ. ನೀನೇನಾದರೂ, ಇದು ಪ್ರಾರ್ಥನೆಯಲ್ಲ, ನಿನ್ನ ಪ್ರಾರ್ಥನೆಯಿಂದ ದೇವರು ಸಂತುಷ್ಟನಾಗುವುದೂ ಇಲ್ಲ, ಹಾಗಾಗಿ ನೀನು ನರಕ ಸದೃಶವಾದಂತಹ ಆ ನರಕ ಲೋಕಕ್ಕೆ ಹೋಗಬೇಕಾಗ್ತದೆ. ಅಲ್ಲಿ ಆ ಚಿತ್ರಗುಪ್ತರಾಗಲಿ ಯಮನಾಗಲಿ ನಿನಗೆ ಕೊಡಬಾರದ ಕಷ್ಟವನ್ನು ಕೊಡ್ತಾರೆ. ಈ ರೀತಿಯಾದಂಥ ಮಾತನ್ನು ರೈತನನ್ನು ಉದ್ದೇಶಿಸಿ ಹೇಳ್ತಾನೆ. ನಿನ್ನ ಈ ಪ್ರಾರ್ಥನೆ ಅಂತ ಹೇಳುವಂಥದ್ದು ಅದು ಸರಿಯಾದುದು ಅಲ್ಲ ಎಂಬುದಾಗಿ ಅಲ್ಲಿ ರೇಗಾಡುವಂಥದ್ದು. ಆಗ ರೈತ ಸಹಜವಾಗಿ ಗಾಬರಿಗೊಳ್ತಾನೆ. ಯಾಕಂದರೆ ನಾವು ಅಜ್ಞಾನಿಗಳಾಗಿರ್ತೇವೆ, ಹಾಗಾಗಿ ಯಾರ ಹತ್ರ ಕೇಳುವುದಿಲ್ಲ ಅವನು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಭಗವಂತ ಯಾವ ರೀತಿಯ ಪ್ರಾರ್ಥನೆಗೆ ಒಲಿತಾನೆ, ಯಾವ ರೀತಿ ಭಕ್ತಿ ಅದು ಯಾವುದೂ ಇಲ್ಲ. ಅವನ ಮನಸ್ಸಿಗೆ ತೃಪ್ತಿಯಾಗುವುದಕ್ಕೋಸ್ಕರ ಅವನು ಪ್ರಾರ್ಥನೆಯನ್ನು ಮಾಡುತ್ತಿದ್ದದ್ದು. ಹೀಗೆ ಪ್ರಾರ್ಥನೆ ಮಾಡುವಾಗ ಈ ಕ್ರಮವು ಸರಿಯಿಲ್ಲ ಎಂಬುದನ್ನು ಆ ಪರಿವ್ರಾಜಕನು ತಿಳಿಸಿರುವಂಥ ಕಾರಣ ಈ ಪುರಾಣಗಳ ಬಗ್ಗೆ ಸರಿಯಾಗಿ ತಿಳಿಯದಂಥ ಆತನಿಗೂ ಕೂಡ ಗಾಬರಿಯಾಗ್ತದೆ. ಹಾಗಾದರೆ ನಾನು ನಿಜಕ್ಕೂ ದೇವರಿಗೆ ಅಪಮಾನ ಮಾಡಿದ್ದನ, ದೇವರು ನನ್ನಿಂದ ಕೋಪಗೊಂಡಿದ್ದಾನ, ಮುಂದೆ ನನಗೆ ನರಕ ಪ್ರಾಪ್ತಿಯಾಗುತ್ತದೆ, ಈ ರೀತಿಯಾದಂಥ ಹೆದರಿಕೆ ಆತನಲ್ಲಿ ಉಂಟಾಯಿತು. ಆತನ ಮುಖದಲ್ಲಿ ಆ ಗಾಬರಿ ಎದ್ದು ಕಾಣುತ್ತಿತ್ತು. ಹಾಗಾಗಿ ಆ ಪರಿವ್ರಾಜಕರ ಕಾಲಿಗೆ ಬಿದ್ದು ಅಲ್ಲಿ ನಮಸ್ಕರಿಸುವುದು, ನೀವು ನನ್ನ ಕಣ್ಣು ತೆರೆಸಿದ್ರಿ, ನನ್ನನ್ನು ಜ್ಞಾನೋದಯ ಮಾಡಿದ್ರಿ, ಹಾಗಾದರೆ ನಾನು ಭಗವಂತನನ್ನು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಎಂಬುದನ್ನು ನೀವು ನನಗೆ ತಿಳಿಸಿಕೊಟ್ಟರೆ ಮುಂದೆ ಅದೇ ರೀತಿಯಾದಂಥ ಪ್ರಾರ್ಥನೆಯನ್ನು ಆ ದೇವರ ಪಾದ ಕಮಲಗಳಲ್ಲಿ ನಾನು ಖಂಡಿತವಾಗಿಯೂ ಸಲ್ಲಿಸುತ್ತೇನೆ. ಹಾಗಾಗಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ದಕ್ಕೆ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಯಾಚಿಸುತ್ತೇನೆ ಎಂಬುದಾಗಿ ತಪ್ಪೊಪ್ಪಿಗೆಯನ್ನು ಅಲ್ಲಿ ಒಪ್ಪುವಂಥದ್ದು. ಹಾಗೆ ಅವರು ಮತ್ತೆ ಈ ಮಾತಿನಿಂದ ಅಲ್ಲಿ ಪರಿವ್ರಾಜಕರಿಗೂ ಸಮಾಧಾನ ಆಯಿತು. ಯಾಕಂದರೆ ಇವನು ಬೇಕು ಬೇಕು ಅಂತಲೇ ಈ ರೀತಿಯಾಗಿ ದೇವರನ್ನು ಅವಮಾನಪಡಿಸುವುದಕ್ಕಾಗಿ ಪ್ರಾರ್ಥನೆ ಮಾಡಿದ್ದಲ್ಲ, ಇವನ ಜ್ಞಾನ ಅಂತ ಹೇಳುವಂಥದ್ದು ಇಷ್ಟೇ, ಹಾಗಾಗಿ ಈ ರೀತಿ ಪ್ರಾರ್ಥನೆ ಮಾಡಿದ್ದಾನೆ. ಹಾಗಾಗಿ ನಾನು ಹೇಳಿದ ಮೇಲಾದರೂ ಈತ ತಿಳಿದುಕೊಂಡನಲ್ಲ ಎಂಬಂಥ ರೀತಿಯಲ್ಲಿ ಅವರಿಗೆ ಸಮಾಧಾನ ಆಯಿತು. ತನ್ನ ಈ ಮಾತನ್ನು ಕೇಳಿದ್ದಕ್ಕೂ ಅವರಿಗೆ ಸಂತೋಷವೂ ಆಯಿತು. ಇತ್ತ ರೈತನು ಅವನ ಪಾಡಿಗೆ ಅವನು ಮಲಗಿಬಿಟ್ಟ. ಹೀಗೆ ಪರಿವ್ರಾಜಕನು ಆ ರೈತನ ಮನೆಯ ಜಗಲಿಯಲ್ಲಿ ಆ ರಾತ್ರಿ ಆಶ್ರಯವನ್ನು ಪಡೆದುಕೊಂಡ. ಹೀಗಿರಲು ಬಹಳ ಹೊತ್ತಾದರೂ ಕೂಡ ಅಲ್ಲಿ ಆ ಪರಿವ್ರಾಜಕನಿಗೆ ಅಲ್ಲಿ ನಿದ್ರೆಯೇ ಬರಲಿಲ್ಲ. ಯಾಕಂದರೆ ಎಲ್ರಿಗೂ ಅಷ್ಟೇ, ಸ್ಥಳ ಅಂತೇಳುವಂಥದ್ದು ಬದಲಾವಣೆ ಆದಾಗ ಕೆಲವೊಮ್ಮೆ ನಿದ್ರೆ ಬಾರದೇ ಇರುವಂಥದ್ದು ಅದು ಸಹಜವಾದದ್ದು. ಆದರೆ
ಇಂದು ಯಾಕೋ ಅವನು ಯಾವುದೋ ರೀತಿಯಾದಂಥ ಚಿಂತನೆಗೆ ಒಳಪಡ್ತಾ ಇದ್ದ, ನಿದ್ರೆ ಬರಲಿಲ್ಲ. ಆದರೂ ಬೆಳಗಿನ ಜಾವನದಲ್ಲಿ ಒಂದು ರೀತಿಯಾದಂಥ ಅರೆ ನಿದ್ರೆಯು ಆವರಿಸಿಕೊಂಡಿದ್ದಂಥ ಸಂದರ್ಭದಲ್ಲಿ ಅವರು ಹೊರಳಾಡುತ್ತಿದ್ದಂಥ ಸಂಬದಲ್ಲಿ ಅವರಿಗೆ ಕನಸೊಂದು ಬಿತ್ತು. ಯಾವ ರೀತಿಯಾದಂಥ ಕನಸು ಬಿತ್ತು ಅಂದರೆ, ಕನಸಿನಲ್ಲಿ ದೇವರು ಬಂದು ಅಲ್ಲಿ ಕಾಣಿಸಿಕೊಂಡದ್ದು. ಹಾಗಾದರೆ ಬಂದಂತಹ ಆ ದೇವರು ಆ ಪರಿವ್ರಾಜಕನಿಗೆ ಏನು ಕೇಳಿದರು ಅಂದರೆ, ಜಗತ್ತಿನಲ್ಲಿ ಸಂತರು ಮಾಡಬಹುದಾದ ಅತ್ಯುತ್ತಮವಾದಂಥ ಭಗತ್ಸೇವೆ ಅಂದರೆ, ಭಗವಂತನ ಕಾರ್ಯ ಎಂದರೆ ಅದು ಸಾಮಾನ್ಯ ಜನರನ್ನು ದೇವರ ಕಡೆಗೆ ತಿರುಗಿಸುವುದು. ನೋಡಿ, ಸಂತರ ಕೆಲಸವಷ್ಟೇ, ಪರಿವ್ರಾಜಕರು ಅಂದರೆ ಅಷ್ಟೇ. ಅವರು ಕೇವಲ ಹೊಟ್ಟೆ ಹೊರೆಯುವುದಕ್ಕಾಗಿ ಅವರು ಊರಿಂದ ಊರಿಗೆ ಹೋಗುವಂಥದ್ದಲ್ಲ. ಹೀಗಾಗಿ ಪಾಮರರಿಗೆ ಆ ಭಗವಂತನ ಬಗ್ಗೆ ನಂಬಿಕೆಯನ್ನು ಕೊಡುವಂಥದ್ದು, ನಂಬಿಕೆ ಬರುವಂತೆ ಬಿಂಬಿಸುವಂಥದ್ದು, ಭಗವನ್ನಾಮ ಸ್ಮರಣೆಯನ್ನು ಮಾಡುತ್ತಾ ಆ ಭಗವತ್ ಚಿಂತನೆಯಲ್ಲಿ ಕಳೆಯಬೇಕಾದ್ದು ಅವರ ಧರ್ಮ. ಹಾಗಿರುವಾಗ ನೀನು ದೇವರನ್ನು ಈ ರೀತಿ ಪ್ರಾರ್ಥನೆ ಮಾಡಿದ್ದು ತಪ್ಪು, ಈ ರೀತಿಯಾಗಿ ಹೇಳುವಂಥದ್ದು ಅಪರಾಧ, ಇದೇ ಅಲ್ಲಿ ಕನಸಿನಲ್ಲಿ ಬಂದಂಥ ದೇವರು ಕೂಡ ಅಲ್ಲಿ ಹೇಳುವಂಥದ್ದು. ಹಾಗಾಗಿ ಅದನ್ನೇ ಹೇಳುವಂಥದ್ದು, ನೀನು ದೇವರ ಕಡೆಗೆ ತಿರುಗಿಸುವುದು ಆತ ಸ್ವತಃ ಸಿದ್ಧವಸ್ತು. ಅಂದರೆ ಯಾವುದೇ ರೀತಿಯಾದಂತಹ ಕೆಟ್ಟ ಪ್ರಾರ್ಥನೆ, ಒಳ್ಳೆಯ ಪ್ರಾರ್ಥನೆ ಅಂತೇಳುವುದು ಭಗವಂತನಿಗಿಲ್ಲ. ಒಟ್ಟಾರೆಯಾಗಿ ಆತ ಆತ್ಮಸಮರ್ಪಣೆಯನ್ನು ಮಾಡಿಕೊಂಡ್ರೆ ಸಾಕು, ನಿರ್ಮಲವಾದಂಥ ಮನಸ್ಸನ್ನು ಅಲ್ಲಿ ನೀವು ದೇವರಿಗೆ ಅರ್ಪಿಸಿದರೆ ಸಾಕು. ಹಾಗಿರುವಾಗ ದೇವರಂತೇಳುವಂಥದ್ದು ಅಂತಹ ಸ್ವತಃ ಸಿದ್ಧ ವಸ್ತು. ಹಾಗಾಗಿ ಆತ ಎಲ್ಲರ ಒಳ್ಳೆಯ ಭಕ್ತರ ಮತ್ತು ಪ್ರಾರ್ಥನೆಯನ್ನು ಸ್ವೀಕರಿಸುತ್ತಾನೆ. ಭಕ್ತರು ಯಾವುದೇ ರೀತಿ ಪ್ರಾರ್ಥನೆ ಮಾಡಲಿ, ನಿಷ್ಕಲ್ಮಶವಾದಂಥ ಮನಸ್ಸುಳ್ಳಂಥ ಭಕ್ತರ ಪ್ರಾರ್ಥನೆಯನ್ನು ಆ ಭಗವಂತ ಖಂಡಿತವಾಗಿಯೂ ಸ್ವೀಕರಿಸುತ್ತಾನೆ. ಹಾಗೆ ಆ ಮುಗ್ಧನನ್ನು ನನ್ನಿಂದ ನೀನು ದೂರ ಮಾಡಿದ. ಆ ಮುಗ್ಧ ಎಷ್ಟು ಒಂದು ಪ್ರಾರ್ಥನೆ ಮಾಡ್ತಿದ್ದ, ನನಗೆ ಅದರಿಂದ ಎಷ್ಟು ಸಂತೋಷವಾಗುತ್ತಿತ್ತು ಅದನ್ನು ನಿನಗೆ ಗೊತ್ತಿಲ್ಲ. ಹಾಗಾಗಿ ಅವನ ಪ್ರಾರ್ಥನೆಯಿಂದ ನೀನು ನನ್ನನ್ನು ದೂರ ಮಾಡಿದೆ. ಹಾಗಾಗಿ ಅವನ ಪ್ರಾರ್ಥನೆಯನ್ನು ನಾನು ಕೇಳದೇ ಇದ್ದರೆ ನನಗೆ ಸಮಾಧಾನ ಅಂತೇಳುವಂಥದ್ದು ಇಲ್ಲ, ನನಗೆ ಅಸಮಾಧಾನವಾಗುತ್ತದೆ. ಇದಕ್ಕೆ ನೀನೇ ಕಾರಣ, ನನಗೆ ಉಂಟಾದಂಥ ಈ ಅಸಂತೋಷಕ್ಕೆ ನೀನೇ ಕಾರಣವಾಗುತ್ತಿ. ಇದು ಈ ರೀತಿಯಾಗಿ ಭಗವಂತ ಅಲ್ಲಿ ಕನಸಿನಲ್ಲಿ ಹೇಳಿದಾಗ ಅಲ್ಲಿ ಸಂತರು ತಡಬಡಿಸಿ ಎದ್ದರು. ಅವರಿಗೆ ಗಾಬರಿ ಆಗ್ತದೆ, ಹಾಗಾದರೆ ನಾನು ಅಪಚಾರ ಮಾಡಿದೆ, ದೇವರಿಗೆ ಕೋಪ ಉಂಟಾಗುವಂತೆ ಮಾಡಿದೆ ಅಂತ ಹೇಳಿ ಬೆಳಕಿನ್ನೂ ಆಗಲಿಲ್ಲ, ರಾತ್ರಿ ಆಗಲೇ ಇತ್ತು. ಆಗಲೇ ಆ ರೈತನನ್ನು ಎಬ್ಬಿಸಿ ಅಲ್ಲಿ ಹೇಳ್ತಾರೆ, ರೇ ನಿನ್ನೆ ರಾತ್ರಿ ನಾನು ಹೇಳಿದಂಥ ವಿಚಾರ ಅದು ಶುದ್ಧ ಸುಳ್ಳು, ಯಾಕಂದರೆ ಭಗವಂತನಿಂದ ನನಗೆ ಸಂದೇಶ ಸಿಕ್ಕಿದೆ, ನಿನ್ನ ಪ್ರಾರ್ಥನೆಯೇ ದೇವರಿಗೆ ಪ್ರೀತಿಯಾಗುತ್ತದೆ ಎಂಬ ಸಂದೇಶ ನನಗೆ ದೇವರು ಹೇಳಿದ್ದಾನೆ. ಹಾಗಾಗಿ ನೀನು ಎಂದಿನಂತೆ ನೀನು ಪ್ರಾರ್ಥನೆಯನ್ನು ಮುಂದುವರಿಸು, ಅದೇ ಭಗವಂತನಿಗೆ ಪ್ರಿಯವಾದುದು ಅಂತ. ಹಾಗಾಗಿ ನಾವು ಯಾವಾಗಲೂ ದೇವರಲ್ಲಿ ಏನು ಕೇಳ್ತೇವೆ, ಏನು ಪ್ರಾರ್ಥನೆ ಮಾಡುತ್ತೇವೆ ಅಂತ ಹೇಳುವಂಥದ್ದು ಮುಖ್ಯ ಅಲ್ಲ. ನಮ್ಮ ನಿರ್ಮಲವಾದಂತಹ ಮನಸ್ಸು ಮತ್ತು ನಿಸ್ವಾರ್ಥವಾದಂತಹ ಆ ಪ್ರಾರ್ಥನೆ. ಅಲ್ಲಿ ಆ ಹಳ್ಳಿಯ ರೈತ ಅಲ್ಲಿ ಭಗವಂತನ ಅದು ಕೊಡು ಇದು ಕೊಡು ಅಂತ ಕೇಳಲಿಲ್ಲ, ನಿನ್ನ ಸೇವೆಯನ್ನು ಮಾಡ್ತೇನೆ ಅಂತ ಹೇಳಿತ್ತು. ಸೇವೆಯನ್ನು ನಾನು ಮಾಡುತ್ತೇನೆ ಅಂತ ಹೇಳಿದ್ದೆ ಅಷ್ಟೇ ಬಿಟ್ಟರೆ ನನಗೆ ಆಸ್ತಿ ಕೊಡು ಅಂತಸ್ತು ಕೊಡು ಅಂತ ಕೇಳಲಿಲ್ಲ. ಹಾಗಾಗಿ ಯನ್ಮನಸ ನಾ ಮನುತೆ ಏನಾಹುರ್ ಮನೋಮತಂ ತದೇವ ಬ್ರಹ್ಮಸ್ವ ಸಿದ್ಧಿಂ ನೇದಂ ಯದಿದ ಮುಪಾಸತೆ ಅಂತೇಳಿ. ಅಂದರೆ ಯಾವುದನ್ನು ಮನಸ್ಸಿನ ವಿಷಯವೇ ವಿಷಯೀಕರಿಸಿ ಅರಿಯುವುದಕ್ಕೆ ಆಗುವುದಿಲ್ಲವೋ, ಯಾವುದು ಮನಸ್ಸನ್ನು ವಿಷಯವಾಗಿಸಿಕೊಳ್ಳುವುದು ಅವನೇ ಬ್ರಹ್ಮವೆಂದು ದೇವರೆಂದು ನಾವು ತಿಳಿದುಕೊಳ್ಳಬೇಕು. ವಿಷಯ ರೂಪವಾಗಿ ಯಾವುದನ್ನು ಧ್ಯಾನ ಮಾಡುವರೋ ಅದು ಬ್ರಹ್ಮವಲ್ಲ ಎಂದು ಶ್ರುತಿಯು ಹೇಳುತ್ತದೆ. ಧ್ಯಾನ ಮಾಡುವುದಕ್ಕೆ ತಕ್ಕ ಬ್ರಹ್ಮರೂಪವು ಅವಿದ್ಯಾಕಲ್ಪವೇ ಆಗಿರುತ್ತದೆ. ಹಾಗೆ ಒಂದು ಭೂಪಿಂಡದಲ್ಲಿ ನಾನಾ ಬಗೆಯಲ್ಲಿ ಪ್ರಾಣಿಗಳು ಹುಟ್ಟುತ್ತವೆ, ಒಂದು ಜ್ಯೋತಿಯಲ್ಲಿ ನಾನಾ ರೀತಿಯಾದಂಥ ಜ್ಯೋತಿಗಳು ಉದಿಸುತ್ತವೆ, ಒಂದು ಪರ ವಸ್ತುವಿನಲ್ಲಿ ಬ್ರಹ್ಮಾಂಡ ಕೋಟಿಗಳು ಉದಯಿಸಿ ಬಂದವು ಎಂದರೆ ಅವು ಬೇರೆಯಲ್ಲ, ಸರ್ವವು ಆ ಸ್ವತಃ ಸಿದ್ಧವಸ್ತು ಭಗವಂತನೇ ಆಗಿರುವನು ಎಂಬಂತಹ ಸತ್ಯವನ್ನು ನಾವೆಲ್ಲರೂ ಅರಿತು ನಿರ್ಮಲ ಮನಸ್ಸಿನಿಂದ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಆ ಭಗವಂತನಿಗೆ ಖಂಡಿತವಾಗಿಯೂ ಅದು ಸ್ವೀಕಾರಾರ್ಹ ಎಂಬ ಮಾತನ್ನು ಹೇಳುತ್ತಾ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್. Yeah.